ಎಸ್ಎಲ್ ಕೂತರವರು ಬೆಂಗಳೂರಿನ ಕನ್ನಡ ಫಿಲಂ ಚೇಂಬರ್ ರಿಜಿಸ್ಟರ್ ಅಲ್ಲಿಂದ ಬಂದಿರೋರು. ನನ್ನ ಬಲಭಾಗಕ್ಕೆ ಎಂ ಎಸ್ ರವೀಂದ್ರ, ಇವರು ಕನ್ನಡ ಫಿಲಂ ಚೇಂಬರ್ ಇದರ ಅಧ್ಯಕ್ಷರು. ಎಂ ಎಸ್ ರವೀಂದ್ರ ಸರ್ ಪಕ್ಕದಲ್ಲಿರೋರು ಗಂಗಾಧರ್ ಸಜ್ಜನ್ ಅಂತ, ಅವರು ಮುಖ್ಯ ಅತಿಥಿಗಳಾಗಿ ಈ ಒಂದು ಕನಕಗಿರಿಯವರು, ಇಲ್ಲೇ ಕೊಪ್ಪಳ ಜಿಲ್ಲೆ ಕನಕಗಿರಿಯವರು. ಅವರು ಡಾಕ್ಟರ್ ರಂಜಿನಪ್ಪ, ಟ್ರೆಜರರ್ ಫಾರ್ ಕನ್ನಡ ಫಿಲ್ಮ್ ಚೇಂಬರ್. ಇವರು ನರಸಿಂಹಯ್ಯ, ಕನ್ನಡ ಫಿಲ್ಮ್ ಚೇಂಬರ್ನ ಸೆಕ್ರೆಟರಿ. ನಾನು ಡಾಕ್ಟರ್ ಎನ್ ಪ್ರಹ್ಲಾದ್ ಅಂತ, ನಾನು ಈ ಕನ್ನಡ ಫಿಲ್ಮ್ ಚೇಂಬರ್ನ ವೈಸ್ ಪ್ರೆಸಿಡೆಂಟ್. ಈ ಕನ್ನಡ ಫಿಲ್ಮ್ ಚೇಂಬರ್ ಯಾಕೋಸ್ಕರ ನಾವು ಪ್ರಾರಂಭ ಮಾಡಿದ್ವಿ, ಇದರ ಉದ್ದೇಶಗಳೇನು, ಕಾರ್ಯಕ್ರಮಗಳೇನು, ರೂಪರೇಷೆಗಳೇನು, ಪ್ರತಿಯೊಂದನ್ನು ನಾನು ಮತ್ತು ನಮ್ಮ ಪ್ರೆಸಿಡೆಂಟ್ ರವೀಂದ್ರ ಅವರು ನಿಮಗೆ ವಿವರವಾಗಿ ತಿಳಿಸ್ಕೊಳ್ಳೋದಕ್ಕೆ ಸಂತೋಷ ಪಡ್ತೀವಿ. ಈ ಒಂದು ಕನ್ನಡ ಫಿಲ್ಮ್ ಚೇಂಬರ್ ಡಿಸೆಂಬರ್ 2023ರಲ್ಲಿ ಪ್ರಾರಂಭವಾಯಿತು. ಇದರ ಸ್ಥಾಪನೆ ಮಾಡಿದವರು ಎಂ.ಎಸ್. ರವೀಂದ್ರ ಅವರು. ಎಂ.ಎಸ್. ರವೀಂದ್ರ ಅವರು ಮೊದಲು ಕನ್ನಡ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅದರಲ್ಲಿ 2 ವರ್ಷ ಸೆಕ್ಟರ್ ಡಿವಿಷನ್ ಅಲ್ಲಿ ಮೆಂಬರ್ ಆಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಹಾಗಾಗಿ ಅದರಲ್ಲಿನ ಏನು ನ್ಯೂನತೆಗಳು ಅದನ್ನೆಲ್ಲ ನೋಡಿ ಆ ನಂತರ ಈ ಕನ್ನಡ ಫಿಲ್ಮ್ ಚೇಂಬರ್ ಅಂತ ತೆರೆದಿದ್ವಿ. ಎಲ್ಲರೂ ಗೊತ್ತಿರೋ ಹಾಗೆ 1934ರಲ್ಲಿ ಈ ಕನ್ನಡ ಫಿಲಂ ಇಂಡಸ್ಟ್ರಿ ಒಂದು ಪ್ರಾರಂಭ ಆಯಿತು. ಸತೀ ಸುಲೋಚನ ಅನ್ನೋದೇ ಮೊದಲನೇ ಪಿಕ್ಚರು. ಅದಾದ್ಮೇಲೆ ಈ ಒಂದು ಕಲರ್ ಪಿಕ್ಚರ್ ಬಂದಿದ್ದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಮರಶಿಲ್ಪಿ ಜಕಣಾಚಾರ್ಯ. ಅದಾದ ನಂತರ ಕನ್ನಡ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ವರ್ಕ್ಗಳು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರ ಕಾರ್ಯಕ್ರಮಗಳು ಕುಂಠಿತವಾಗಿದೆ. ಹಾಗಾಗಿ ಈ ಕನ್ನಡ ಫಿಲಂ ಇಂಡಸ್ಟ್ರಿನ ಮುಂದುವರಿಸಬೇಕು, ಅದನ್ನ ಉದ್ಯೋಗದ ಶಿಖರಕ್ಕೆ ಏರಿಸಬೇಕು ಅಂತ ನಮ್ಮ ರವೀಂದ್ರ ಮತ್ತು ನಮ್ಮ ಟೀಮ್ ಅಂತ ಹೇಳಿದ್ರೆ ಟುಗೆದರ್ ಎವ್ರಿಬಾಡಿ ಅಕಂಪ್ಲಿಷಸ್ ಮೋರ್ ಅಂತ. ಹಾಗಾಗಿ ನಾವು ಇದರ ಬಗ್ಗೆ ಹೆಚ್ಚು ಒಂದು ಇಂಟ್ರೆಸ್ಟ್ ತಗೊಂಡಿದ್ವಿ. ಈಗ ಈ ಕನ್ನಡ ಫಿಲಂ ಚೇಂಬರ್ ಕರ್ನಾಟಕದ 31 ಜಿಲ್ಲೆಗಳಿಗೂ ಹೋಗಿ ನಮ್ಮ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟು ಪತ್ರಕರ್ತರಲ್ಲಿ ವಿನಂತಿಸಿಕೊಂಡು ಮೀಡಿಯಾದಲ್ಲಿ ಅಂದ್ರೆ ಪತ್ರಿಕೆಗಳಲ್ಲಿ ಬರಬೇಕು, ಟಿವಿನಲ್ಲಿ ಬರಬೇಕು ಅನ್ನೋದು ನಮ್ಮ ಒಂದು ಆಶಯ. ಇದುವರೆಗೂ 15 ಜಿಲ್ಲೆಗಳು ನಾವು ವಿಸಿಟ್ ಮಾಡಿದ್ವಿ ನಮ್ಮ ಟೀಮು. ಇದು 14ನೇ ಟೀಮು, 14ನೇ ಜಿಲ್ಲೆ ನಾವು ಬರ್ತಿರೋದು. ಈಗಾಗಲೇ 10.5 ಅಷ್ಟಕ್ಕೆ ಕೊಪ್ಪಳ ಮೀಡಿಯಾ ಕ್ಲಬ್ ಅಲ್ಲಿ ಇರ್ತಾರೆ. ನಾವು ಪತ್ರಕರ್ತರನ್ನ ಉದ್ದೇಶಿಸಿ ಬಂದಿದ್ವಿ, ಈಗ ನಿಮ್ಮನ್ನ ಉದ್ದೇಶಿಸುತ್ತಿದ್ದೀವಿ. ಇದರದ್ದು ಕಾರ್ಯಕ್ರಮಗಳು ಬಹಳ ಚೆನ್ನಾಗಿದೆ. ಪ್ರತಿಯೊಂದು ಪರ್ಸನ್ ಫಿಲಂ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋರು ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಆಕ್ಟರ್ಸ್ ಇರ್ಬೋದು, ಕ್ಯಾಮ್ರಾಮ್ಯಾನ್ ಇರ್ಬೋದು, ಆಕ್ಟ್ರೆಸ್ ಇರ್ಬೋದು, ಚೈಲ್ಡ್ ಆರ್ಟಿಸ್ಟ್ ಇರ್ಬೋದು, ಮತ್ತು ಈ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬರನ್ನು ನಮ್ಮಲ್ಲಿ ಈ KFC ನಾವು ಶಾರ್ಟ್ ಫಾರ್ಮ್ ಆಗಿ ಹೇಳ್ತೀವಿ, ಇದರಲ್ಲಿ ಒಂದು ಮೆಂಬರ್ಶಿಪ್ ಸಿಗುತ್ತೆ. ಈ ಮೆಂಬರ್ಶಿಪ್ ಸಿಗೋದು ಬೇರೆ ಚೇಂಬರ್ಗಳಿಗಿಂತ ಬಹಳ ಕಮ್ಮಿ ಬೆಲೆಯಲ್ಲೇ ಸಿಗುತ್ತೆ. ಅದ್ರ ಬಗ್ಗೆ ಇವರು ಡೀಟೇಲ್ ಆಗಿ ಹೇಳ್ತಾರೆ. ನಾನು ರವೀಂದ್ರ ಅವ್ರನ್ನ ಕೇಳ್ಕೊಡ್ತೀನಿ ನಾನು ಮಾತಾಡಲಿಕ್ಕೆ. ಎಲ್ಲರಿಗೂ ನಮಸ್ಕಾರ. MS ರವೀಂದ್ರ ಅಂತ, ಈ ಕನ್ನಡ ಫಿಲಂ ಚೇಂಬರ್ ಅಧ್ಯಕ್ಷರು. ಮುನ್ನೆಲೆಯಾಗಿ ನಿಮಗೆಲ್ಲ ಧನ್ಯವಾದ ಹೇಳ್ತೀವಿ ಕಾರ್ಯಕ್ರಮಕ್ಕೆ. ಹಾಗೆ ನಮ್ಮ ಈ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಬಂದಂಥ ಗಂಗಾಧರ್ ಸರ್ಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಕನ್ನಡ ಫಿಲಂ ಚೇಂಬರ್ ಉದ್ದೇಶ ಏನಂದ್ರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಬೇರೆ ಬೇರೆ ಚೇಂಬರ್ ತುಂಬ ಲಕ್ಷಾಂತರ ರೂಪಾಯಿ ಇದೆ ಮೆಂಬರ್ಶಿಪ್. ತುಂಬ ಬಡವರು ಹೊಸದಾಗ ಒಂದು ಏನೋ ಒಂದು ಈಗ ಒಂದು ಸ್ಟೆಪ್ ಇಡ್ತಾ ಇರೋರು ಅವರೆಲ್ಲ ಮೆಂಬರ್ಶಿಪ್ ಆಗಕ್ಕೆ ಅವ್ರ ಕೈಗೆ ಇಟ್ಟಾಗುತ್ತೆ. ಸೊ ನಾವು ಅತಿ ಕಮ್ಮಿ ಬೆಲೆ ಒಂದು 2000 ರೂಪಾಯಿ ಮೆಂಬರ್ಶಿಪ್ ಕೊಡೋದ್ರ ಮುಖಾಂತರ ನಾವು ಸಪೋರ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಉದ್ದೇಶದಿಂದ ನಾವು ಕನ್ನಡ ಫಿಲಂ ಚೇಂಬರ್ ಅಂತ ಹೇಳ್ತೋ. ಸೊ ಈಗಾಗಲೇ ಮೇನ್ ಚೇಂಬರ್ ಇರ್ಬೋದು, ಅವೆಲ್ಲ ಲಕ್ಷಾಂತರ ರೂಪಾಯಿ ಇದೆ ಮೆಂಬರ್ಶಿಪ್. ನಮ್ಮ
ನಿರ್ದೇಶಕರು ಪ್ರತಿ ಒಬ್ಬರಿಗೂ 2,000 ರೂಪಾಯಿ, ಪ್ರೊಡ್ಯೂಸರ್ ಬ್ಯಾನರ್ ಮಾಡ್ಸೋದ್ ಮಾತ್ರ 5,000 ರೂಪಾಯಿ, ಟೈಟ್ 500 ರೂಪಾಯಿ. ಈ ತರ ಒಂದು ಒಳ್ಳೆ ಉದ್ದೇಶ ಇಟ್ಟು ನಾವು ಕನ್ನಡ ಫಿಲಂ ಚೇಂಬರ್ ಸ್ಟಾರ್ಟ್ ಮಾಡಿದೀವಿ. ನಿಮ್ಗೆ ಒಳ್ಳೆ ಸಹಕಾರ, ಸಪೋರ್ಟ್, ಆಶೀರ್ವಾದ ನಮ್ಮ ಚೇಂಬರ್ ಮೇಲೆ ಇರಬೇಕು, ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತಾ ಡೈರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸೆಕ್ರೆಟರಿ ಮತ್ತು ಖಜಾಂಚಿ ನನ್ನ ಹೆಸರು ನರ್ಸಿಂಗೇ ಅಂತ, ಹಿರಿಯ ರಂಗಭೂಮಿಗಳಾದ ಕನ್ನಡ ಫಿಲಂ ಚೇಂಬರ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊದಲಿಗೆ ಕೊಪ್ಪಳ ಜನತೆಗೆ, ಕೊಪ್ಪಳ ಜಿಲ್ಲೆಗೆ ನನ್ನ ನಮಸ್ಕಾರವನ್ನು ಅರ್ಪಿಸ್ತೇನೆ. ಉದ್ದೇಶ ಏನಂದರೆ, ಯಾವ್ಯಾವ ಕಲಾವಿದರು 100 ರೂಪಾಯಿ ಇರ್ತಕ್ಕಂಥ ಹಳ್ಳಿಗಾಡಿನಲ್ಲಿ ಕಲೆಯಂತೆ ಅವನ ಪ್ರದರ್ಶನ ಮಾಡತಕ್ಕಂಥ ಅವಕಾಶ ಸಿಗುತ್ತಿಲ್ಲ, ವಂಚಿತ ಆಗಿದೆ. ಆ ವಂಚಿತನ ಒಂದು ಮುಂದೆ ಗೆಲ್ಲುವ ಉದ್ದೇಶದಿಂದ ಈ ಕನ್ನಡ ಫಿಲಂ ಚೇಂಬರ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಈಗ 15 ಜಿಲ್ಲೆಗಳನ್ನು ಮುಗಿಸಿ 14 ಜಿಲ್ಲೆ ನಾವು ಮಾಡ್ತಾ ಇದ್ದೀವಿ. ಈ ಸಂಸ್ಥೆಯ ಉದ್ದೇಶ, ಗುರಿ ಮತ್ತು ಸಾಧನೆ ಬಗ್ಗೆ ನಾವು ಹೆಚ್ಚಿನ ವಿವರವನ್ನು ಉಪಾಧ್ಯಕ್ಷರು ಅಧ್ಯಕ್ಷರು ತಿಳಿಸಿದ್ದಾರೆ. ಈ ಭಾಗದ ಕೊಪ್ಪಳ ಜಿಲ್ಲೆ ಭಾಗದ ಕಲಾವಿದರು ಯಾವುದೇ ಮೂಲಗಳಿರಲಿ, ಯಾವುದೇ ಕಲಾವಿದರಿರಲಿ, ಅವರನ್ನ ಒಂದು ಇದಕ್ಕೆ ತಂದು ನಮ್ಮ ಸಂಸ್ಥೆಯಲ್ಲಿ ವಿವರಣೆ ಮಾಡಿ ಉದ್ದೇಶದಿಂದ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರಾಗುವ ಮೂಲಕ ನಮ್ಮ ಸಂಸ್ಥೆಯನ್ನು ಪ್ರೋತ್ಸಾಹಿಸಬೇಕು, ಗೌರವಿಸಬೇಕು, ಆದರಿಸಬೇಕು ಅಂತ ಹೇಳಿ ಈ ಭಾಗಕ್ಕೆ 31 ಜಿಲ್ಲೆಗಳಲ್ಲಿ ಸಸಿಯನ್ನು ಇಟ್ಟು ಬಂದಿದ್ದೇವೆ. ಈಗ 14 ಜಿಲ್ಲೆಯಲ್ಲಿ ಒಂದು ಸಸಿ ತಂದಿದ್ದೇವೆ, ಕನ್ನಡ ಫಿಲಂ ಚೇಂಬರ್ ಒಂದು ಸಸಿನ. ಆ ಸಸಿನ ಈ ಭಾಗದ ಕಲಾವಿದರುಗಳು ಪೋಷಿಸಿ, ನೀರೆಳೆದು, ಗೊಬ್ಬರ ಹಾಕಿ ಬೆಳೆಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡ್ತಾ ನಿಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸಜ್ಜನರವರಿಗೆ, ನಮ್ಮ ಖಜಾಂಚಿಯವರಿಗೆ ಬಂಧಿಸಿ, ತಮ್ಮಗಳಿಗೆಲ್ಲ ಬಂಧಿಸಿ ನಮ್ಮ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಂಜಿನಪ್ಪ, ಕನ್ನಡ ಫಿಲ್ಮ್ ಚೇಂಬರ್ನ ಖಜಾಂಚಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಮತ್ತು ಈ ನಮ್ಮ ಕನ್ನಡ ಫಿಲ್ಮ್ ಚೇಂಬರ್ ಈಗ ವಿತಿನ್ 6 ಮಂತ್ ಒಳಗೆ ಅತ್ಯಂತ ಒಂದು ಶುಭಚಿಹ್ನೆಯನ್ನು ತಂದುಕೊಟ್ಟಿದ್ದಾರೆ. ಈಗ ನಾವೀಗ 15 ಜಿಲ್ಲೆಯನ್ನು ಮುಗಿಸಿ 14 ಜಿಲ್ಲೆ ಕೊಪ್ಪಳ ಜಿಲ್ಲೆಗೆ ಕಾಲಿಟ್ಟಿದ್ದೇವೆ. ಇದರಲ್ಲಿ ಎಲ್ಲ ಒಂದು ಅತ್ಯಂತ ಮುಖಂಡ ಮಾತನಾಡಿ ಪ್ಲೇಸ್ ಏನು ಕಲಾವಿದ ಆರ್ಟಿಸ್ಟ್ ಇದ್ದಾರಲ್ಲ ಅವರಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಳ್ಳಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ಅಧ್ಯಕ್ಷರ ಮತ್ತು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಉಪಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ಮಾಡ್ತಿದ್ದೇವೆ. ಇದು ಎಲ್ಲ ಜಿಲ್ಲೆಗಳನ್ನು ನಾವು ಅವಲೋಕನ ಮಾಡಿಕೊಂಡಾಗ ಒಳ್ಳೆಯ ಒಂದು ಶುಭ ಚಿಹ್ನೆಯನ್ನು ಕಾಣ್ತಾ ಇದ್ದೀವಿ. ಈ ಒಂದು ಚೇಂಬರ್ ಈ ಇದರಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಮತ್ತು ಅತ್ಯಂತ ಕಡಿಮೆಯ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಒಂದು ಏನು ನಾವು ಮೆಂಬರ್ಶಿಪ್ ಅನ್ನು ಕೊಡ್ತಿದ್ದೀವಿ. ಅದು ಕೂಡ ಅತಿ ಬಡವರಿರ್ತಕ್ಕಂಥ ಕಲಾವಿದರಿಗೆ ಅವರನ್ನು ಗುರುತಿಸಿ ಅವರಿಗೆ ನಾವೊಂದು ಶುಭ ಯಶಸ್ವಿಯನ್ನು ತಂದುಕೊಡ್ತೀವಿ ಅಂತೇಳಿ ಈ ಒಂದು ನಮ್ಮ ಫಿಲಂ ಚೇಂಬರ್ ಅವಕಾಶವನ್ನು ಮಾಡಿಬಿಟ್ಟಿದೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀವಿ ಈ ಒಂದು ನಮ್ಮ ಫಿಲಂ ಚೇಂಬರ್. ಅದಕ್ಕೆ ನಿಮ್ಮ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಈ ಒಂದು ಕನ್ನಡ ಫಿಲಂ ಚೇಂಬರ್ನ ಒಂದು ಯಶಸ್ವಿ ಎಂದು ಮತ್ತು ನಿಮ್ಮ ಒಂದು ಸಹಕಾರದಿಂದ ಅತ್ಯಂತ ಒಂದು ಉನ್ನತ ಮಟ್ಟಕ್ಕೆ ಏರ್ತದಂತೆ ಭಾವಿಸಿ ನಿಮ್ಮೆಲ್ಲರಿಗೆ ಒಂದು ಸಂತ ನಾಲ್ಕು ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕೊಪ್ಪಳ ಡಿಸ್ಟ್ರಿಕ್ಟ್ನ ಮೂವರು ಕಲಾವಿದರು, ಆ ಕಲಾವಿದರು ಮೆಂಬರ್ಶಿಪ್ ಮಾಡಿದ್ರೆ ಅವರು ಯಾರು ಡೈರೆಕ್ಟರು ಪ್ರೊಡ್ಯೂಸರ್ ಬಂದು ನನಗೆ ಫಿಲ್ಮ್ನಾಗ ಆ್ಯಕ್ಟ್ರೆಸ್ ಬೇಕಾದರೆ ಇಲ್ಲಿನ ಪ್ರತಿಭೆಗಳನ್ನು ಅವರು ತಗೊಂಡು ಆ ಪಿಕ್ಚರ್ಗೆ ಕ್ರಿಯೇಟ್ ಮಾಡ್ತಾರೆ. ಒಂದು ರೀತಿ ಕ್ರಿಯೇಟ್ ಮಾಡ್ತಾ ಇದೆ ನಮ್ಮ ಕಲಾವಿದರಿಗೆ ಅವರು ಅವಕಾಶ ಮಾಡಿಬಿಡ್ತಾರೆ. ಯಾರೇ ಇದ್ದರೂ ಸರ್ಕಾರ ಇರ್ತದೆ ನಮ್ಮಲ್ಲಿ ಯಾರೇ ಮೆಂಬರ್ ಆದರೂ ಮೆಂಬರ್ಶಿಪ್ ಕೊಡ್ತೀವಿ ಐ ಡಿ ಕಾರ್ಡು. ಇವರು ಐ ಡಿ ಕಾರ್ಡ್ ಇದ್ದರೂ ವೋಟ್ ಮಾಡ್ಬೋದು ಎಲೆಕ್ಷನಲ್ಲಿ. ನಾವು ಡಿಸೆಂಬರ್ ಎಲೆಕ್ಷನ್ ಮಾಡಬೇಕು ಅಂತ ಇದ್ದೀವಿ. ಇವರಿಗೆಲ್ಲ ವೋಟಿಂಗ್ ಅಥಾರಿಟಿ ಇದೆ. ಬೇರೆ ಬೇರೆ ಚೇಂಬರ್ ಬಂದಿವೆ, ಸಿನಿಮಾ ಮಾಡಿ ರಿಲೀಸ್ ಆಗಿರ್ಬೇಕು. ಒಂದು ಸಿನಿಮಾ ರಿಲೀಸ್ ಆದ ಮಾತ್ರ ನೀವು ವೋಟಿಂಗ್ ಆಗೋದು ಅಂತ ನಮ್ಮಲ್ಲಿ ಆಗಲ್ಲ. ಮೆಂಬರ್ ಆಗಿ ಇಮಿಡಿಯೇಟ್ ಕಾರ್ಡ್ ತಗೋ ತಕ್ಷಣ ವೋಟ್ ಮಾಡ್ಬೋದು. ಇವರು ಕೂಡ ಎಲೆಕ್ಷನಲ್ಲಿ ಭಾಗವಹಿಸ್ತಾರೆ. ನಮ್ಮಲ್ಲಿ ಅದೊಂದು ವಿಶೇಷ ಇದೆ. ಇನ್ನೇನ ಪ್ರಶ್ನೆ ನಮ್ಮಲ್ಲಿ ನಾನಾ ಥರ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಈಗ ಮೊನ್ನೆ 9ನೇ ತಾರೀಕು ಅದೇ ಲಾಸ್ಟ್ ಮಂಡೇ ನಾವು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಒಂದು 100-104 ಜನಕ್ಕೆ
ಪ್ರಶಸ್ತಿ ಪ್ರದಾನ ಮೂರು ತರ ಪ್ರಶಸ್ತಿ ಪ್ರದಾನ ಮಾಡ್ಕೊಂಡ್ವಿ. ಒಂದು ಕಲಾ ಸೇವಾ ರತ್ನ ಅವಾರ್ಡ್, ಮತ್ತೊಂದು ಶಿಕ್ಷಣ ಸೇವಾ ರತ್ನ ಅವಾರ್ಡ್, ಸಮಾಜ ಸೇವಾ ರತ್ನ ಅವಾರ್ಡ್ ಅಂತ. ಅದರಲ್ಲಿ ಅವರು ಬಹಳ ಮುಂಚೂಣಿಯನ್ನು ಅವಲೋಚಿಸಿದ್ರು. ನಾವೆಲ್ಲರೂ ಕೋಆಪರೇಟ್ ಮಾಡಿ ಆ ಒಂದು ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ವಿ. ಅದು ಎಲ್ಲರಿಗೂ ತುಂಬ ಸಂತಸ ತಂದಿದೆ ಅಂತ ಹೇಳೋದಕ್ಕೆ ನಮ್ಗೆ ತುಂಬ ಸಂತೋಷವಾಗುತ್ತೆ. ವರ್ಷ ಸೆಪ್ಟೆಂಬರ್ 9 ನಡೆಯಿತು ಲಾಸ್ಟ್ ವೀಕ್. 110 ಜನಕ್ಕೆ ನಾವು ಸನ್ಮಾನ ಮಾಡಿದ್ವಿ. ಸಾಯಿಬಾಬಾ ಬಂದಿರೋ ಕೆಲಸಕ್ಕೆ ತುಂಬ ಯಶಸ್ವಿಯಾಗಿ ನಡೀತು. ತುಂಬ ಎಲ್ಲ ಬೇಕು, ಎಲ್ಲ ಟೈಪಿಂದ ಒಳ್ಳೆ ಕವರೇಜ್ ಕೊಟ್ಟು ತುಂಬ ಸಪೋರ್ಟ್ ಮಾಡಬೇಕು. ನೆಕ್ಸ್ಟ್ ನವೆಂಬರ್ಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮಾಡ್ತಾ ಇದ್ವಿ. ಒಂದು 250 ಜನ ಸಾಧಕರಿಗೆ ನಾವು ಪ್ರಶಸ್ತಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ರವೀಂದ್ರ ಕಲಾಕ್ಷೇತ್ರ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೂಡ ಆಯಿತು. ಮೀಟು ಅಂತ ಹಿಂದಿಕ್ಕೆ ಇದೆ ಸರ್. ಅದೇನಂದ್ರೆ ಮೀಟು ಯಾರು ಮುಂದೆ ಬರಲ್ಲ, ಈ ಥರ ನನಗೆ ಮೋಸ ಆಗಿದೆ, ಈ ಥರ ನನಗೆ ಆಗಿದೆ, ಇಂಥದ್ರಿಂದ ತೊಂದರೆ ಆಗಿದೆ, ಇಂಥ ಡೈರೆಕ್ಟರಿಂದ ತೊಂದರೆ ಆಗಿದೆ, ಇಂಥ ಪ್ರೊಡ್ಯೂಸರ್ ತೊಂದರೆ ಆಗಿದೆ, ಹೇಳಕ್ಕೆ ಯಾರು ಬರ್ತಾ ಇಲ್ಲ. ಸುಮ್ಮನೆ ಮೀಟು ಮೀಟು ಅಂತ ಇದ್ರೆ ಆಯ್ತು, ಮೀಟು ಲೈಂಗಿಕ ತೊಂದರೆ ಆಗ್ತದೆ, ಯಾರಿಂದ ಆಗ್ತದೆ, ಯಾರಾಗಿದೆ ಅವ್ನು ಮುಂದೆ ಬರಬೇಕು, ಅವಾಗ ಸಕ್ಸಸ್ ಆಗ್ತದೆ. ಇಲ್ಲ ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ಮಂಚಿ ಕರೀತಾರೆ ಅಂತ ಆರೋಪ ಮಾಡ್ತಾ ಇದಾರೆ. ಆದ್ರೆ ಯಾರಿಂದ ಆಗಿದೆ, ಯಾರಿಗಾಗಿದೆ, ಯಾರಿಂದ ಆಗಿದೆ, ಅವ್ರು ಬರ್ಬೇಕಲ್ಲ ಮುಂದೆಗಡೆ, ಅವಾಗ ಅದು ಸಕ್ಸಸ್ ಆಗ್ತದೆ. ಸುಮ್ಮನೆ ಆರೋಪಗಳು ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಅವ್ನು ಸರಿ ಇಲ್ಲ ಅನ್ನೋದು ಆರೋಪಗಳಿಗೆ ಇದು ಸಜೆಷನ್ ಸಿಗಲ್ಲ ಸರ್. ಆದ್ರೆ ಅದಕ್ಕೆ ಒಂದು ಸಾಕ್ಷಿಗಳು ಬೇಕು, ಅದಕ್ಕೆ ಮೋಸ ಆಗಿರೋ ಬರ್ಬೇಕು, ಯಾರು ಮೋಸ ಮಾಡಿದ್ರು ಬರ್ಬೇಕು, ಅಲ್ಲಿಂದ ಒಂದು ತನಿಖೆ ಆಗ್ತದೆ, ಅವಾಗ ಒಂದು ಸಮಿತಿ ರಚನೆ ಆಗ್ತದೆ, ಅವಾಗ ಒಂದು ಸರ್ಕಾರದ ಒಂದು ಕಂಪ್ಲೇಂಟ್ ಆಗ್ತದೆ, ಅವಾಗ ದೊಡ್ಡ ಮಟ್ಟ ಕ್ರಾಂತಿ ಆಗ್ತದೆ, ಅದು ಕೆಲ್ಸಕ್ಕೆ ಬರ್ತದೆ. ಈಗ ಆರೋಪಗಳು ಪಬ್ಲಿಸಿಟಿಗಳು ಯಾರು ಕೆಲ್ಸಕ್ಕೆ ಬರಲ್ಲ. ಸುಮ್ಮನೆ ಮೀಟು ಆಗ್ತದೆ, ಇನ್ನೊಂದು ತೊಂದರೆ ಆಗ್ತದೆ, ಆದ್ರೆ ನಾವು ಒಂದು ನಾಲ್ಕೈದು ಜನ ಅವರು ಆರೋಪಗಳು ಮಾಡ್ತಾರೆ. ಯಾರಿಂದ ಮೋಸ ಆಗಿದೆ, ಯಾರು ಮೋಸ ಆಗಿದೆ ಅವ್ರ ಕೆಲಸ ಮುಂದೆ ಬಿಡಿ. ಅವ್ರು ದೊಡ್ಡ ಮಟ್ಟ ಕ್ರಾಂತಿ ಆಗ್ತದೆ, ಅಲ್ಲಿ ಕೆಲ್ಸಕ್ಕೆ ಬರೋದು ನಡೀತಾ ಇಲ್ಲ. ಅಲ್ಲಿ ಸುಮ್ಮನೆ ಆರೋಪಗಳು ನಡೀತಾ ಇದೆ, ಅದು ಯೂಸ್ಲೆಸ್, ಮುಂದಕ್ಕೆ ಯೂಸ್ ಆಗಲ್ಲ ಅದು ಕೆಲಸ. ಅದು ಈಗ ಸ್ಟಾರ್ಟಿಂಗ್ ಅನ್ನೋದು ಜಾಮೂ ಬರ್ತಾರಂತೆ, ಚೇಂಬರ್ ಸುಮ್ಮನೆ ಮಾತಾಡ್ಕೊಂಡು ಗಲ್ಲುಗಳು ಮಾಡ್ಕೊಂಡು ನಿಕಾಟ ಮಾಡ್ಕೊಂಡು ಎಲ್ಲ ಮಾಡ್ತಾರೆ, ಅವ್ಯಾವ ಕೆಲ್ಸಕ್ಕೆ ಬರಲ್ಲ. ನಿಜವಾಗ್ಲೂ ಕೆಲ್ಸಕ್ಕೆ ಬರುತ್ತೆ ಅಂದ್ರೆ ನಾನು ಹಣ ಕೊಟ್ಟಿರ್ತೀನಲ್ವಾ, ನನಗೆ ಮೋಸ ಆಗಿದ್ದಲ್ವಾ, ಅವ್ನು ಮೋಸ ಮಾಡಿದ್ದಲ್ವಾ, ಅವರಿಬ್ಬರು ಖರ್ಚು ಮಾಡಿದಾಗ ಈ ತರ ಹಿಂಗೆ ಆಗ್ತದೆ ಅನ್ನೋದು ಬೇರೆ ಒಂದು ಎಕ್ಸಾಂಪಲ್ ಆಗ್ತದೆ. ಹೊಸದುರ್ಗ ಆಗಿರ್ಬೋದು, ಅಡಗುರ್ಗ ಆಗಿರ್ಬೋದು, ನಾವು ಹಿಂಗೆ ಮಾಡ್ಬಾರ್ದಪ್ಪ, ಹಿಂಗೆ ಆದ್ರೆ ಹಿಂಗೆ ಆಗುತ್ತಪ್ಪ ಅನ್ನೋದು ಒಂದು ಮಾದರಿ ಆಗ್ತದೆ, ಒಂದು ಎಕ್ಸಾಂಪಲ್ ಆಗ್ತದೆ. ಅಲ್ಲಿ ಹುಷಾರಾಗ್ತಾರೆ ಜನ. ನೀವೇನಿದ್ರೆ ಸುಮ್ಮನೆ ಆರೋಪಗಳು ಮಾಡಿದ್ರೆ ವಾಟ್ ಇಸ್ ದ ಯೂಸ್? ಏನು ಆರೋಪ ಮಾಡ್ತೀರಿ, ಏನಕ್ಕೆ ಆರೋಪ ಮಾಡ್ತೀರಿ ಅನ್ನೋದು ಒಂದು ಕಾರಣ ತಂದು ಕರೆಕ್ಟ್ ಒಂದು ಸಾಕ್ಷಿ ಬೇಕಲ್ಲ. ತುಂಬ ಜನ ಕಮ್ಮಿ ಆಗಿದೆ, ಹೆಣ್ಮಕ್ಳು ಮೋಸ ಆಗಿದೆ ಹೇಳ್ತಾ ಇದ್ದಿಲ್ಲ, ಅದು ಮೀಟು ಆರೋಪಗಳು. ಅವ್ರು ಮುಂದೆ ಬಂದು ಹೇಳ್ಬೇಕು, ಇಂಥದ್ರಿಂದ ಆಗಿದೆ, ಇವರಿಂದ ಆಗಿದೆ, ನನಗೆ ಹಿಂಗೆ ಆಗಿದೆ, ಹಿಂಗಾಗುತ್ತೆ, ದಯವಿಟ್ಟು ಇದಕ್ಕೆ ಸೊಲ್ಯೂಷನ್ ಕೊಡಿ, ಇದಕ್ಕೆ ನನಗೆ ನ್ಯಾಯ ಒದಗಿಸ್ಕೊಡಿ ಅಂತ ಮುಂದೆ ಬರಬೇಕು. ಅವಾಗ ಮೋಸ ಮಾಡಿದ್ರು ಕೂಡ ಒಂದು ಅಲರ್ಟ್ ಆಗ್ತಾರೆ, ನಾವು ಯಾರು ಮೋಸ ಮಾಡಬಾರ್ದು ಅಂತ ಅಲರ್ಟ್ ಆಗ್ತಾರೆ. ಸುಮ್ಮನೆ ಆರೋಪಗಳು ಆರೋಪಗಳು ಏನು ಆರೋಪ ಮಾಡಿದ ಯೂಸ್ ಆರೋಪಗಳು ಏನು ಮಾಡ್ತೀರ? ಈಗ ಮಾಡೋ ಕೆಲಸ ಇದ್ರೆಲ್ಲ ಮಾಡ್ತಾರೆ, ಅದನ್ನೇ ಮಾಡ್ತಾರೆ ಅಲ್ಲಿ ಆರೋಪಗಳು ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ ಇತಿಹಾಸ ಒಳ್ಳೆಯ ಚೇಂಬರ್ನಲ್ಲಿ ಸದಸ್ಯ ಅಂತ ಒಂದು ಚೇಂಬರ್ ವಿರುದ್ಧ ಅಲ್ಲ, ಅಲ್ಲೇ ಒಂದು ಮಿಸ್ಟೇಕ್ ಆಗಿರೋದು. ಯಾವ ವಿರುದ್ಧನೂ ಯಾವ ಸಂಸ್ಥೆ ಪರ್ಯಾಯವಾಗಿ ಆಲ್ಟರ್ನೇಟ್ ಅಂತಾರೆ. ಯಾವತ್ತು ಬಿ ಎಸ್ ಎನ್ ಸಿಂಗ್ ವರ್ಗ ಆಗಿಲ್ಲ, ಏರ್ಟೆಲ್ ಸಿಂಗ್ ವರ್ಗ ಆಗಿಲ್ಲ, ಏರ್ಟೆಲ್ ಸಿಂಗ್ ಹಚ್ಚೋದು ಐಡಿಯಾ ವರ್ಕ್ ಆಗುತ್ತೆ. ನಂಗೆ ಆಲ್ಟರ್ನೇಟ್ ಅಂತೀವಿ ಯಾವತ್ತು, ಇಲ್ಲಿ ನಾವು ವಿರುದ್ಧವಾಗಿ ಮಾಡಿಲ್ಲ. ಅದು ಕೆಲಸ ಕಂಪ್ನಿಗಳು ಮಾಡಿದಾಗ ಮೇನ್ ಚೇಂಬರ್ ಅಲ್ಲಿ ಹೊಂದಾಣಿಕೆ ಏನಾದಾಗ, ಈ ಗಲಭೆಗಳಾದಾಗ, ಅಲ್ಲೇನು ಕರೆಕ್ಟ್ ಆಗಿ ಒಂದು ಸೊಲ್ಯೂಷನ್ ಸಿಗದಾಗ ಈ ತರ ಚೇಂಬರ್ಗಳು ಆಗ್ತವೆ. ಈ ತರ ಒಂದು 7 ಚೇಂಬರ್ ಆಗಿದೆ. ಇದಕ್ಕೆಲ್ಲ ಮೇನ್ ಕಾರಣ ಮೇನ್ ಚೇಂಬರ್, ಅದು ಲೋಪದೋಷಗಳು, ಹೊಂದಾಣಿಕೆ ಇಲ್ಲ, ಕರೆಕ್ಷನ್ ಇಲ್ಲ. ಅಲ್ಲಿ ಎಲ್ಲರೂ ಒಂದುಗೂಡಿಸ್ಕೊಳ್ಳುವಂತ ಒಂದು ಮೆಂಟಾಲಿಟಿ ಇಲ್ಲ. ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ಸಹ ಕಲಾವಿದರು, ಕ್ಯಾಮ್ರಾಮನ್, ಇವ್ರು ಯಾರು ಮೆಂಬರ್ಶಿಪ್ ಇಲ್ಲ ಅಲ್ಲಿ. ಎಷ್ಟೊಂದ್ರು ಗೊತ್ತಿಲ್ಲ ಇದು. ಒಂದು ಫಿಲಂ ಚೇಂಬರ್ ಮಾತೃ ಸಂಸ್ಥೆ ಅನ್ನೋದು ಏನಿದೆ ಅಲ್ಲಿ ಪ್ರತಿಯೊಬ್ಬರಿಗೂ ಮೆಂಬರ್ಶಿಪ್ ಬೇಕು, ಅದು ಮೆಂಬರ್ಶಿಪ್ ಕೊಟ್ಟಿಲ್ಲ. ಅಲ್ಲಿ ಪ್ರೊಡ್ಯೂಸರ್, ಎಕ್ಸಿಕ್ಯೂಟಿವ್, ಡಿಸ್ಟ್ರಿಬ್ಯೂಟರ್ ಮೂರು ಜನ ಮಾತ್ರ ಮೆಂಬರ್ಶಿಪ್ ಇದೆ. 9 ವರ್ಷದ ಅದನ್ನೇ ಮಾಡ್ಕೊಂಡು ಬಂದವರು. ಅಂದ್ರೆ ಕ್ಯಾಮರಾಮನ್ ಬೇಡವಾ, ಪಿ ಆರ್ ಓ ಬೇಡವಾ, ಮೀಡಿಯಾದವ್ರು ಬೇಡವಾ, ಡೈರೆಕ್ಟರ್ ಬೇಡವಾ, ಪ್ರೊಡಕ್ಷನ್ ಅವ್ರು ಬೇಡವಾ, ಆರ್ ಡಿಪಾರ್ಟ್ಮೆಂಟ್ ಅವ್ರು ಬೇಡವಾ, ಇವ್ರು ಯಾರು ಮೆಂಬರ್ಶಿಪ್ ಇಲ್ಲ ಫಿಲಂ ಚೇಂಬರ್ ಅಲ್ಲಿ. ಇದು ಎಷ್ಟೋ ಜನ ಗೊತ್ತಿರಲಿಲ್ಲ, ಈಗ ಗೊತ್ತಾಗ್ತಾ ಇದೆ. ನಾವು 16 ಜಿಲ್ಲೆಗೆ ಹೋಗಿ ಬಂದ್ರೆ ತುಂಬಾ ಜನ ಗೊತ್ತಾಗ್ತಾ ಇದೆ.
ಫಿಲಂ ಚೇಂಬರ್ ಯಾವ್ದಾದ್ರು ಮೆಂಬರ್ಶಿಪ್ ಇಲ್ಲ ಅನ್ನೋದು. ಅಲ್ಲಿ ಮೂರೇ ಜನಕ್ಕೆ ಮೆಂಬರ್ಶಿಪ್ ಇರೋದು, ಪ್ರೊಡ್ಯೂಸರ್, ಎಕ್ಸಿಕ್ಯೂಟರ್, ಡಿಸ್ಟ್ರಿಬ್ಯೂಟರ್. ಒಂದ್ ಲಕ್ಷ ಇದೆ ಸರ್ ಇವತ್ತಿನ ಕಾಲದಲ್ಲಿ. ಏನ್ ಸರ್ ಒಂದ್ ಲಕ್ಷ ಎಂತ ಸರ್ ಜನ ಬಡವರು ನಿಲ್ಲೋಬೇಕು ಸರ್. ಇವತ್ತೇನು ಹೊಸದಾಗಿ ನಾವು ಸಿನಿಮಾ ಮಾಡಕ್ ಬರ್ತಾರೆ, ಯಾವ ಕಲಾವಿದ ಇಲ್ಲ ಡೈರೆಕ್ಟರ್ ಬರ್ತಾನೆ, ಫಸ್ಟ್ ಚೇಂಬರ್ ಮೆಂಬರ್ ಆಗ್ಬೇಕು ಅಂದ್ರೆ ಒಂದು ಕಾರ್ಡ್ ಕೊಡೋದು. ನಾವೇನೋ ಒಂದು ಮಾಡ್ತಾ ಇದ್ದೀವಿ ಪತ್ರಕರ್ತ ಅಂದಾಗ ಯಾರು ಮೀಡಿಯಾದ ಫಸ್ಟ್ ಮೆಂಬರ್ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ, ಅದು ಒಳ್ಳೇದು ಕೂಡ. ಆದ್ರೆ ಒಂದ್ ಲಕ್ಷ ರೂಪಾಯಿ ಕೂಡ ಹೇಳ್ಕೊಡ್ತಾರೆ ಆರ್ಟಿಸ್ಟ್ ಇದ್ದಾರೆ. ಹೌದು, ಒಂದು 50 ಸರ್ಕಲ್ ಮಾಡ್ಕೊಂಡವ್ರೆ ಕಲಾವಿದ ಸಂಘ, ಆರ್ಟಿಸ್ಟ್ ಸಂಘ, ನಿರ್ದೇಶಕರ ಸಂಘ, ಛಾಯಾಗ್ರಾಹಕರ ಸಂಘ, ಫೈಟರ್ ಸಂಘ, ಡ್ಯಾನ್ಸ್ ಸಂಘ, ಏನಕ್ಕೆ 50 ಸಂಘಗಳು ಯಾಕೆ? ಒಂದು ಚೇಂಬರ್ ಮಾಡಿ, ಫಿಲಂ ಚೇಂಬರ್ ಅಂದ್ರೆ ಏನು? ಮಾತೃಸಂಸ್ಥೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಫಿಲಂ ಚೇಂಬರ್? ಮಾತೃಸಂಸ್ಥೆ ಅಂದ್ರೆ ಒಂದೇ ಕಡೆ ಇರಬೇಕು, 36-46 ಡಿಪಾರ್ಟ್ಮೆಂಟ್ ಒಂದೇ ಕಡೆ ಸಿಗ್ಬೇಕು, ಒಂದೇ ಕಡೆ ಇರಬೇಕು. ಅಲ್ಲಿ ಸಾಕಾಗಲ್ಲ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಫಂಡ್ ಇದೆ, ಮಾಡಿ. ವಿಧಾನಸೌಧದಲ್ಲಿ ಹೋದ್ರೆ 226 ಸಾಕ್ಷರ ನಿಮ್ಗೆ ಒಂದೇ ಕಡೆ ಸಿಗಲ್ಲ. ವಿಧಾನಸೌಧದಲ್ಲಿ ಒಂದೇ ಬಿಲ್ಡಿಂಗ್ ಅಲ್ಲಿ 226 ಶಾಸಕರು ಒಂದು ಕ್ಯಾಬಿನ್ ಮಾಡಿರ್ತಾರೆ. ಆ 226 ಕ್ಯಾಬಿನೇ ಮಾಡಕ್ಕಾಗಲ್ಲ, ನಮಗೆ ಒಂದು 46 ಡಿಪಾರ್ಟ್ಮೆಂಟ್ ಮಾಡಕ್ಕಲ್ಲ. ಪೋಸ್ಟ್ ಡಿವಿಜನ್ ಒಂದು ಡಿಪಾರ್ಟ್ಮೆಂಟ್, ಅದು ಒಂದ್ ಚೇಂಬರ್ ಅಲ್ಲೇ ಇರಲಿ ಅಂತ. ಅದು ನಮ್ಮ ಉದ್ದೇಶದಿಂದ ಕನ್ನಡ ಫಿಲಂ ಚೇಂಬರ್ ಮಾಡಿದ್ರು. ಒಂದೇ ಕಡೆ ಇರ್ಬೇಕು, ಪ್ರತಿಯೊಬ್ಬರು ಡೈರೆಕ್ಟರ್, ಪ್ರೊಡ್ಯೂಸರ್, ಕ್ಯಾಮ್ರಾ, ಪಿಆರ್ಓ, ಮೀಡಿಯಾ, ಪ್ರೊಡಕ್ಷನ್, ಲೈಟಿಂಗ್, ಕಸ ಗುಡಿಸೋದು, ಹೇಗೆ ಕೆಲಸ ಮಾಡೋದು, ಕಷ್ಟ ಪಡೋದು, ಪ್ರತಿಯೊಬ್ಬರು ಒಂದು ಚೇಂಬರ್ ಒಂದೇ ಕಡೆ ಇರ್ಬೇಕು. ಅವರೆಲ್ಲ ವೋಟ್ ಮಾಡಬೇಕು, ಒಬ್ಬ ನಾಯಕನ ಆಯ್ಕೆ ಮಾಡಬೇಕು. ನನಗೆ ಅಧ್ಯಕ್ಷ ಇರ್ಬೇಕು, ಉಪಾಧ್ಯಕ್ಷ ಇರ್ಬೇಕು, ಅವ್ರು ರೈಟ್ ವ್ಯಕ್ತಿ, ಇವನ್ ಗೆದ್ರೆ ನಮಗೆ ಚೇಂಬರ್ ಏನೋ ಒಳ್ಳೇದ್ ಮಾಡ್ತಾನೆ, ನಮ್ಗೆ ಒಳ್ಳೇದ್ ಮಾಡ್ತಾನೆ ಅನ್ನೋ ಒಂದು ಆಯ್ಕೆ ಅವಾಗ ಇರ್ತದೆ. ನಾವು ಮುಂದಿನ ದಿನಗಳಲ್ಲಿ ನಾವು ಅಧ್ಯಕ್ಷ ಮುಂದುವರಬೇಕು, ನಮ್ಗೆ ವೋಟ್ ಮಾಡಿ ಗೆಲ್ಲಿಸ್ಬೇಕು. ಯಾರು ಮೆಂಬರ್ ಐಡಿ ಕಾರ್ಡ್ ಹೊಂದಿರ್ತಾರೆ ಅವ್ರು ವೋಟಿಂಗ್ ಅಥಾರಿಟಿ ಕೊಟ್ಟಿರ್ತೀವಿ. ಸೊ ಅವ್ರು ನಮ್ಮನ್ನ ಕೆಲಸ ಅಥಾರಿಟಿ ಇರ್ತಾರೆ. ಸೊ ಅವ್ರಿಗೆಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ, ಇಲ್ಲಪ್ಪ ಇಂದ ಅಧ್ಯಕ್ಷನ ಗೆಲ್ಲಿಸ್ಬೇಕು, ನಮ್ಗೇನು ಕಷ್ಟ ಬಂದಾಗ ಅವ್ನು ಹೋರಾಡ್ತಾನೆ, ಇಂದ ಉಪಾಧ್ಯಕ್ಷ ನಮ್ಗೆ ಬೇಕು, ಇಂದ ಖಜಾಂಚಿ ನಮ್ಗೆ ಬೇಕು, ನಮ್ಗೇನೋ ಸಮಸ್ಯೆಗಳು ಬಂದಾಗ ಈ ಚೇಂಬರ್ ಬರುತ್ತೆ ನಮಗೆ, ನಾವು ಇಲ್ಲಿ ಮೆಂಬರ್ ಆಗ್ಬೇಕು ಅನ್ನೋದು ಅವ್ರಲ್ಲಿ ಬಂದ್ಬಿಟ್ಟು. ಡಿಪಾರ್ಟ್ಮೆಂಟ್ ಇದೆ ಸಿನಿಮಾದಲ್ಲಿ, 46 ಡಿಪಾರ್ಟ್ಮೆಂಟ್ ಮೆಂಬರ್ಶಿಪ್ ಇದೆ ನಮ್ಮಲ್ಲಿ, ನಮ್ಮದು ಮಾತ್ರ ಇದು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಈ ತರ ಕನ್ನಡ ಫಿಲಂ ಚೇಂಬರ್ ನಮ್ಮದು ಮಾತ್ರ ಫಸ್ಟ್ ಇದು. ಎಲ್ಲಾ ಡಿಪಾರ್ಟ್ಮೆಂಟ್ ಮೆಂಬರ್ಶಿಪ್. ಹೌದೌದು, ಎಲ್ಲದೂ ಒಂದೇ ಸರ್. ಆಸ್ ಪರ್ ಗೌರ್ಮೆಂಟ್ ಪ್ರಕಾರ ನೀವು ಎಲ್ಲಾ ಚೇಂಬರ್ ಕನ್ಸಿಡರ್. ನಾವು ನಿಮಗೆ ಲೆಟರ್ ಕೊಡ್ತೀವಿ, ಟೈಟಲ್ ಲೆಟರ್, ಅಪ್ರೂವಲ್ ಲೆಟರ್, ಆಮೇಲೆ ಲೆಟರ್ ಕೊಡ್ತೀವಿ. ಅದರಿಂದ ವಾರ್ತಾ ಇಲಾಖೆ ಲೆಟರ್ ಪರ್ಮಿಷನ್ ಹಾಕಬೇಕು, ಆಮೇಲೆ ನೀವು ಸೆನ್ಸರ್. ಕಟ್ ಮಾಡಿ, ಕಟ್ ಮಾಡಿ, ಕಟ್ ಮಾಡಿ ಸರ್.
ಕಟ್ ಮಾಡಿ.